ನಮಸ್ಕಾರ ಸ್ನೇಹಿತರೆ, ಕರುನಾಡ ಚರಿತ್ರೆಗೆ ಸ್ವಾಗತ. ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸಿದ ಸಾಮ್ರಾಜ್ಯ ಅದು. ಕನ್ನಡ ನಾಡಿನ ವಾಸ್ತುಶಿಲ್ಪಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ಕೊಟ್ಟಂಥ ಸಾಮ್ರಾಜ್ಯ ಅದು. ಅವರ ಒಂದೊಂದು ದೇವಾಲಯವೂ ಸಹ ಒಂದೊಂದು ಅದ್ಭುತ. ಅವರ ಆಳ್ವಿಕೆಯಲ್ಲಿ ಸುಮಾರು 1200 ಹೆಚ್ಚು ದೇವಾಲಯಗಳನ್ನು ಕೊಟ್ಟಂಥ ಸಾಮ್ರಾಜ್ಯ ಅದು. ಅದೇ ನಮ್ಮ ಹೊಯ್ಸಳ ಸಾಮ್ರಾಜ್ಯ. ಅವರ ಸೂಕ್ಷ್ಮ ಕೆತ್ತನೆ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸಿದೆ. ಹೊಯ್ಸಳರ ಬಗ್ಗೆ ಹೇಳ್ತಾ ಹೋದರೆ ದಿನಗಳು ಸಾಕಾಗಲ್ಲ. ಯಾಕೆ ಅಂದರೆ ಅವರು ನಿರ್ಮಾಣ ಮಾಡಿರುವ ದೇವಾಲಯಗಳು ಒಂದೊಂದು ವಿಭಿನ್ನ ಮತ್ತು ವಿಸ್ಮಯ. ಇವರ ಕಾಲದಲ್ಲಿ ಒಂದು ವಿಶೇಷವಾದ ದೇವಾಲಯ ಇದೆ, ಅದು ದಾವಣಗೆರೆಯಲ್ಲಿನ ಹರಿಹರೇಶ್ವರ ದೇವಾಲಯ. ಪುರಾಣಗಳ ಪ್ರಕಾರ ಗುಹ ಎಂಬ ರಾಕ್ಷಸನನ್ನು ಶಿವ ಮತ್ತು ವಿಷ್ಣು ಸಮಾಗಮದಿಂದ ಸಂಹಾರ ಮಾಡಲಾಯಿತು ಅಂತ ಇಲ್ಲಿನ ದಂತಕಥೆ ಹೇಳುತ್ತೆ. ಇನ್ನು ಈ ದೇವಾಲಯದ ಇತಿಹಾಸ ನೋಡೋದಾದರೆ 5ನೇ ಶತಮಾನದಲ್ಲಿ ಸಣ್ಣ ದೇವಾಲಯ ಇತ್ತು, ನಂತರ ಹೊಯ್ಸಳರ ಕಾಲದಲ್ಲಿ ಅತ್ಯುನ್ನತವಾಗಿ ರಚನೆ ಆಗುತ್ತೆ. ಕ್ರಿಸ್ತಶಕ 1224 ಹೊಯ್ಸಳರ ದೊರೆ 2ನೇ ನರಸಿಂಹನ ದಂಡನಾಯಕನಾದ ಪೊಲ್ವಾಳನು ಈ ದೇವಾಲಯವನ್ನು ನಿರ್ಮಾಣ ಮಾಡಿದ ಅಂತ ಇಲ್ಲಿನ ಶಾಸನ ಹೇಳುತ್ತೆ. ಈ ದೇವಾಲಯದ ವಾಸ್ತುಶಿಲ್ಪ ಇದೆ ಅಲ್ವಾ, ಅದು ನಮ್ಮ ಹೊಯ್ಸಳರ ಕಲಾ ಚಾತುರ್ಯವನ್ನು ತಿಳಿಸುತ್ತೆ. ಹರಿಹರೇಶ್ವರದಲ್ಲಿನ ಕಂಬಗಳು ಮತ್ತು ಛಾವಣಿಗಳ ವಿಶೇಷವಾದ ವಾಸ್ತುಶಿಲ್ಪ ಮತ್ತು ಕಮಲದಂತಹ ಅಲಂಕಾರವನ್ನು ನಾವು ನೋಡ್ಬೋದು. ಹೊಯ್ಸಳರು ಈ ದೇವಾಲಯ ನಿರ್ಮಾಣಕ್ಕೆ ಸಾಬೂನು ಕಲ್ಲನ್ನು ಬಳಸಿದ್ದಾರೆ. ಈ ದೇವಾಲಯದಲ್ಲಿ ಸಮಕಾಲೀನ ಕನ್ನಡ ಶಾಸನಗಳನ್ನು ನಾವು ನೋಡ್ಬೋದು. ಇಲ್ಲಿನ ಕಂಬಗಳು ಆಗಿನ ಕಾಲದಲ್ಲಿನ ಲೇತ್ ಮಿಷಿನ್ ಟೆಕ್ನಾಲಜಿಯನ್ನು ಬಳಸಿ ಮಾಡಲಾಗಿದೆ. ಅಂದರೆ ನಮ್ಮವರಿಗೆ ಕಲ್ಲನ್ನು ಕೊರೆದು ನುಣುಪಾಗಿ ಮಾಡಿ ಹೊಳೆಯುವ ರೂಪವನ್ನು ಕೊಡುವ ತಂತ್ರಜ್ಞಾನ ನಮ್ಮ ಪೂರ್ವಜರಿಗಿತ್ತು. ಅದೇ ನಾವೀಗ ಲೇತ್ ಮಿಷಿನ್ ಟೆಕ್ನಾಲಜಿಯನ್ನು ನೋಡ್ತೀವಲ್ಲ ಅದು. ಇಲ್ಲಿ ಒಟ್ಟು 60 ಸೂಕ್ಷ್ಮ ಕಲಾಕೃತಿಯ ಕಂಬಗಳಿವೆ. ಈ ದೇವಾಲಯದಲ್ಲಿ ಮುಖಮಂಟಪವೇ ಸುಖನಾಶಿಯಾಗಿರೋದು ಮತ್ತೊಂದು ವಿಶೇಷ. ಇದು ಹೊಯ್ಸಳರ ಶೈಲಿಯ ನಕ್ಷತ್ರಾಕಾರದ ಮಂಟಪವನ್ನು ಹೊಂದಿದ್ದು ಗರ್ಭಗುಡಿಯು ಮಂಟಪಕ್ಕೆ ಹೊಂದಿಕೊಂಡಂತೆ ಇದೆ. ಮುಖ್ಯದ್ವಾರದ ಮೇಲ್ಛಾವಣಿಯಲ್ಲಿನ ಸೂಕ್ಷ್ಮ ಕೆತ್ತನೆಗಳು ನಮ್ಮ ಶಿಲ್ಪಿಗಳ ಕೈಚಳಕವನ್ನು ತೋರಿಸುತ್ತೆ. ಮತ್ತು ಇಲ್ಲಿನ ಪ್ರಮುಖ ಆಕರ್ಷಣೆ ಅಂದರೆ ಅದು ಹರಿಹರೇಶ್ವರ. ಹರಿ ಮತ್ತು ಹರನ ಸಮಾಗಮದ ಮೂರ್ತಿ ಇಲ್ಲಿದೆ. ಈ ಮೂರ್ತಿ 7 ಅಡಿಗಳ ಎತ್ತರ ಇದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮೂರ್ತಿಯ ಎಡಭಾಗದಲ್ಲಿ ಶಂಖ ಮತ್ತು ಚಕ್ರದಿಂದ ಅಲಂಕರಿಸಲ್ಪಟ್ಟ ವಿಷ್ಣು ಮತ್ತು ಬಲಭಾಗದಲ್ಲಿ ತ್ರಿಶೂಲ ಮತ್ತು ಜಪಮಾಲೆಯನ್ನು ಹಿಡಿದ ಶಿವನನ್ನು ಕಾಣುವುದು. ಅಂದರೆ ಆಗಿನ ಕಾಲದಲ್ಲಿ ವೈಷ್ಣವರು ಮತ್ತು ಶೈವರು ಒಂದೇ ಎನ್ನುವ ಭಾವನೆ ಇಲ್ಲಿ ಇತ್ತು. ಅದರಿಂದಲೇ ಇಲ್ಲಿ ಹರಿಹರರು ನೆಲೆಸಿದ್ದಾರೆ. ಇಲ್ಲಿನ ವಿಗ್ರಹದ ಮುಂದೆ ನಂದಿಯ ವಿಗ್ರಹವಿಲ್ಲ, ಪಕ್ಕದಲ್ಲಿನ ಶಿವನ ಗುಡಿಯ ಮುಂದೆ ನಂದಿ ಕುಳಿತಿದ್ದಾನೆ. ಇಲ್ಲಿನ ಹರಿಹರ ಮೂರ್ತಿ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿದ್ದು ಕಣ್ಣಿಗೆ ಆನಂದವನ್ನು ನೀಡುತ್ತೆ. ಈ ದೇವಾಲಯದ ಮತ್ತೊಂದು ವಿಶೇಷ ಅಂದರೆ ದೇವಾಲಯದ ಮುಂದೆ ಇರೋ ಆಕರ್ಷಕ ದೀಪಸ್ತಂಭಗಳು. ಮತ್ತು ಇದೇ ರೀತಿ ಹರಿಹರೇಶ್ವರ ವಿಗ್ರಹ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿನ ಹರಿಹರೇಶ್ವರ ದೇವಸ್ಥಾನದಲ್ಲಿದೆ. ಇದು ಚೋಳರ ಕಾಲದಲ್ಲಿ ಆದಂತಹ ವಿಗ್ರಹ. ಇದು 5 ಅಡಿ ಎತ್ತರ ಇದೆ. ಇದನ್ನು ಸಾಲಿಗ್ರಾಮ ಕೃಷ್ಣಶಿಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯ ಈಗ ಶಿಥಿಲಾವಸ್ಥೆಯಲ್ಲಿದೆ ಅನ್ನೋದೇ ನಮ್ಮ ದೌರ್ಭಾಗ್ಯ. ಇದು ಹರಿಹರೇಶ್ವರನ ಇತಿಹಾಸ. ನಮಸ್ಕಾರ. ಜೈ ಕರ್ನಾಟಕ.